ನೀವು ಫಿಲಿಂ ನೋಡಕ್ ಬರ್ತೀರಾ, ಜನಗಳು ದಯವಿಟ್ಟು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅನ್ಬಿಟ್ಟು ಬಂದು ಇಲ್ಲಿ ಫ್ಯಾನ್ ವಾರ್ಗಳು ನಡೆಸೋದು ಬೇಕಾಗಿಲ್ಲ. ನಿಮ್ದೇನೈತೆ ಇಲ್ಲಿ ಬಂದು ನೋಡಿರೋದು, ಇಲ್ಲಿ ಫಿಲಿಂ ರಿವ್ಯೂ ಮಾತ್ರ ಅವ್ರು ಕೇಳೋದು, ಫಿಲಿಂ ರಿವ್ಯೂ ಮಾತ್ರ ನೀವು ಕೊಡಬೇಕು. ಅದನ್ನ ಬಿಟ್ಬಿಟ್ಟು ನಾವು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅದು ಅದು ಇದು ಏನಂತಕ್ಕೆ ಸರ್, ಅದು ಅಲ್ಲೇ ಫ್ಯಾನ್ ವಾರ್ಗಳು ಶುರು ಆಗೋದು. ದಯವಿಟ್ಟು ಇದನ್ನ ನಿಲ್ಲಿಸಿ, ಸರಿನಾ? ಥ್ಯಾಂಕ್ಸ್. ಜೈ ಡಿ ಬಾಸ್. ನಮ್ಗೆ ಡಿ ಬಾಸ್ ಮುಖ್ಯ ಸರ್, ನಮ್ಗೆ ಡಿ ಬಾಸ್ ಸೂಪರ್ ಆಗಿದೆ ಫಿಲಮ್. ಅವ್ರಿಗೆ ತೋರಿಸ್ತೀರಾ? ವಿಡಿಯೋ ತೋರಿಸಕ್ ಆಗಲ್ಲ ಅವ್ರಿಗೆ. ಸೂಪರ್ ಆಗೈತೆ ಫಿಲಮ್. ನಾನು ಇಲ್ಲ ಅಂದ್ರೆ ಒಂದ್ ಎಂಟು ಸಲ ನೋಡಿದ್ದೀನಿ, ಸೂಪರ್ ಆಗೈತೆ. ಮರಿಗೆ ಮಾತಾಡಕ್ ಏನಿಲ್ಲ, ನಮ್ ಬಾಸ್ ನಮ್ ಏರಿಯಲ್ಲಿ ಎತ್ತಿದ್ದು ಫಿಲಮ್. ಆಚನಪ್ಪ ಗಾರ್ಡನ್ಲಿ ಫಿಲಮ್ ಎತ್ತಿರೋದು, ನಮ್ಮ ಆಚನಪ್ಪ ಗಾರ್ಡನ್ಲಿ ಎತ್ತಿರೋದು, ನಮ್ಮ ಆಚನಪ್ಪ ಗಾರ್ಡನ್ಲಿ ಎತ್ತಿರೋದು, ನಮ್ಮ ಏರಿಯಾಲ್ಲಿ ಎತ್ತಿದ್ದು ಫಿಲಮ್. ಸೂಪರ್ ಆಗಿದೆ ಫಿಲಮ್. ಎರಡು ಮಸ್ತ್ ಸಕ್ಕತ್ತಾಗಿದೆ ಫಿಲಮ್. ಸೂಪರ್ ಇದೆ ಫಿಲಮ್. ಸರ್, 20 ಇಯರ್ಸಿಂದ ಕಾಯ್ತಾ ಇದೆ ನಾನು. ಇದುವರೆಗೂ ದರ್ಶನ್ ಸರ್ ಮೂವಿನ ಜಾಸ್ತಿ ನೋಡಿಲ್ಲ. ನಾನು ಬೇಸಿಕಲಿ ಅಪ್ಪು ಸರ್ ಅಭಿಮಾನಿ. ತುಂಬ ವರ್ಷದಿಂದ ಕಾಯ್ತಾ ಇದೆ ಈ ಮೂವಿ ನೋಡಬೇಕು ಅಂತ ನಾನು. ಬಟ್ ನನಗೆ ಆಸೆ ಅದು ಈಡೇರಲಿಲ್ಲ ಸರ್. ನನ್ನ ಮನೇಲಾಗಲಿ ಅಥವಾ ಎಲ್ಲರೂ ನೋಡಬೇಕು ಅಂದಿದೆ. ಈಗ ಕರಿಯ ಫಿಲಮ್ ರಿಲೀಸ್ ಆಗಿದೆ, ನಾನು ನೋಡ್ತಾ ಇದ್ದೀನಿ, ತುಂಬ ಸಂತೋಷ ಆಯಿತು. ಆದಷ್ಟು ಬೇಗ ದರ್ಶನ್ ಸರು ಅವರು ಆರೋಪಿ ಮುಕ್ತನಾಗಿ ಬರಲಿ, ಅವರು ಒಳ್ಳೆ ವ್ಯಕ್ತಿಯಾಗಿ ಬರಲಿ ದರ್ಶನ್ ಸರ್ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ದರ್ಶನ್ ಸರ್ ಒಳ್ಳೆ ವ್ಯಕ್ತಿಯಾಗಿ ಬರಬೇಕು, ಆಮೇಲೆ ಈ ಹಿಂದೆ ಏನು ನಡೀತೋ ಆ ಥರ ಘಟನೆಗಳು ಮುಂದೆ ಬರಬಾರ್ದು ಸರ್. ತುಂಬ ಚೆನ್ನಾಗಿದೆ ಸರ್ ಕರಿಯ ಮೂವಿ. ಪ್ರೇಮ್ ಅವ್ರು ಬಂದ್ಬಿಟ್ಟು ತುಂಬ ಫೀಲಿಂಗ್ಸ್ ಇಟ್ಟಿದ್ದಾರೆ, ಜೋಗಿ ಥರನೇ ತುಂಬ ಫೀಲ್ ಇಟ್ಟಿದ್ದಾರೆ ಕರಿಯ ಮೂವಿನ. ನೋಡ್ತಾ ಇದ್ರೆ ತುಂಬ ಬೇಜಾರಾಗ್ತಾ ಇದೆ. ಸೊ ಚೆನ್ನಾಗಿದೆ ಮೂವಿ, ಎಲ್ಲರೂ ನೋಡಿ. ಕರಿಯ ಮೂವಿ ಬಂದಿದೆ, ದರ್ಶನ್ ಸರ್ಗೆ ಒಳ್ಳೇದಾಗ್ಲಿ. ಬರ್ತಾರೆ, ಬಂದ್ಮೇಲೆ ಹಬ್ಬನೇ, ಊರ ಹಬ್ಬ ಜಾತ್ರೆ ಮಾಡ್ತೀವಿ, ಅಲ್ಲಿ ತನಕ ವೇಟ್ ಮಾಡಿದ ಎಲ್ಲ ಸುಮ್ ಸ್ಯಾಂಪಲ್ ಅಷ್ಟೇನೆ. ಅದೇ ಇಷ್ಟು ತಿಂಗಳಿಂದ ಇಲ್ದಿರೋದು, ಇವಾಗ ಥಿಯೇಟರ್ ಹೌಸ್ ಫುಲ್ ಅಂತ ಬೋಲ್ಡ್ ಆಗೈತೆ. ಬಾಸ್ ಬಂದ್ಮೇಲೆ ಇನ್ನು ಫುಲ್ ಆಗುತ್ತೆ. ಜೈ ಡಿ ಬಾಸ್. ಅವ್ರಿಗೆ